ನಮಸ್ಕಾರ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಹೆಡ್ಲೈನ್ಸ್ ಕಂಕಣ ಸೂರ್ಯಗ್ರಹಣದ ಹಿನ್ನೆಲೆ ಮಕ್ಕಳನ್ನ ಕುತ್ತಿಗೆವರೆಗೆ ಮಣ್ಣಿನಲ್ಲಿ ಹೂತಿಟ್ಟ ಪೋಷಕರು ಕಲಬುರಗಿಯಲ್ಲಿ ನಿರೀಕ್ಷಿಸಲಾಗದಂತಹ ಘಟನೆ ಕಂಕಣ ಸೂರ್ಯಗ್ರಹಣ ವೀಕ್ಷಣೆಗೆ ಉತ್ಸಾಹಿಗಳಿಗೆ ನಿರಾಸೆ ಶತಮಾನದ ಕೊನೆಯ ಗ್ರಹಣ ನೋಡಲು ಸಿಗದ ಭಾಗ್ಯ ಮೋಡ ಕವಿದ ವಾತಾವರಣದಿಂದ ಜನತೆ ಬೇಸರ ಮೋದಿ ಅಮಿತ್ ಶಾ ಯೋಗಿ ಆದಿನಾಥರ ಸಭ್ಯ ಟಿಕ್ ಟಾಕ್ ವಿಡಿಯೋ ವಿಡಿಯೋ ಮಾಡಲಿಕ್ಕೆ ಹೋಗಿ ಪೊಲೀಸರ ಅತಿಥಿಯಾದ ಟಿಕ್ ಟಾಕ್ ಹೀರೋ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕಂಕಣ ಸೂರ್ಯಗ್ರಹಣ ಹಿನ್ನೆಲೆ ಕಲಬುರಗಿಯಲ್ಲಿ ನಿರೀಕ್ಷಿಸಲಾಗದಂತಹ ಘಟನೆ ಒಂದು ನಡೆದಿದೆ ಗ್ರಹಣ ಎಂಬ ಕಾರಣಕ್ಕೆ ಮಕ್ಕಳನ್ನ ಮಣ್ಣಿನಲ್ಲಿ ಹೂತಿಟ್ಟ ಘಟನೆ ಒಂದು ವರದಿಯಾಗಿದೆ ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇಬ್ಬರ ಮಕ್ಕಳನ್ನ ಕುತ್ತಿಗೆಯವರೆಗೂ ಮಣ್ಣಿನಲ್ಲಿ ಮುಚ್ಚಿರುವ ಪೋಷಕರು ಗ್ರಹಣಕ್ಕಾಗಿ ಈ ರೀತಿ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಗ್ರಹಣ ಮುಗಿದ ಬಳಿಕ ಮಕ್ಕಳನ್ನು ಹೊರತೆಗೆಯುತ್ತೇವೆ ಎಂದು ತಿಳಿಸಿದ್ದಾರೆ ಇದರಿಂದ ದೋಷ ನಿವಾರಣೆಯಾಗುತ್ತೆ ಅನಾರೋಗ್ಯ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುವ ನಂಬಿಕೆ ಎನ್ನಲೆ ಈ ರೀತಿ ಮಾಡಲಾಗುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ಇದುವರೆಗೂ ನೀಡಿಲ್ಲ ಏನು ಈ ಪ್ರದೇಶಗಳಲ್ಲಿ ಇಂತಹ ಆಚರಣೆಗಳು ಸಾಮಾನ್ಯ ಎನ್ನಲಾಗುತ್ತಿದೆ ಮಕ್ಕಳನ್ನ ಕುತ್ತಿಗೆ ಭಾಗದವರೆಗೂ ಮಣ್ಣಲ್ಲಿ ಉತ್ತರೆ ಅವರಿಗೆ ಇರುವಂತಹ ಅಂಗವೈಕಲ್ಯಗಳು ದೂರ ಆಗುತ್ತವೆ ಎನ್ನುವುದು ಇಲ್ಲಿಯ ಮೂಢನಂಬಿಕೆ ಈ ಕಾರಣಕ್ಕಾಗಿಯೇ ವಿಕಲಚಿತನ ಮಕ್ಕಳನ್ನ ಮಣ್ಣಿನಲ್ಲಿ ಕುತ್ತಿಗೆವರೆಗೂ ಹೂಳುತ್ತಿದ್ದಾರಂತೆ ಭೀಮಾಕೋರ್ಗಾಂವ್ ಇನ್ನೂರ ಎರಡನೇ ವಿಜಯೋತ್ಸವದ ಅಂಗವಾಗಿ ಎರಡನೇ ಟ್ಯಾಲೆಂಟ್ ಹಂಟ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆ ಹಾಗೂ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ ಫಾರ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಎಸ್ ತಾವಡೆ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಎಸ್ಎಸ್ ಸ್ಪೋರ್ಟ್ಸ್ ಕ್ಲಬ್ ಎಸ್ ಫೋರ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಯುಕ್ತ ಆಶ್ರಯದಲ್ಲಿ ಇನ್ನೂರ ಎರಡನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ವಸತಿ ನಿಲಯಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜಿಲ್ಲಾ ಮಟ್ಟದ ಎರಡನೇ ಬಾರಿ ಟ್ಯಾಲೆಂಟ್ ಅರ್ಟ್ ಯೂತ್ ಫೌಂಡೇಶನ್ ಕ್ರೀಡಾಕೂಟವನ್ನು ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪುರಸ್ಕಾರವನ್ನ ಇದೇ ತಿಂಗಳು ಮೂವತ್ತೊಂದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರಾಜಾಪುರ್ ಅತ್ತೋರ್ವ ಭಾರತೀಯ ಬೌದ್ಧ ಮಹಾಸಭಾದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಎರಡನೆಯ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಸಿ ಎಸ್ ಟಿ ಸಿ ಮೈನಾರಿಟೀಸ್ ಹಿಂದುಳಿದ ವರ್ಗಗಳದ ಎಲ್ಲ ಕ್ರೀಡೆ ಅಭಿವೃದ್ಧಿಗಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತರಂದು ಚಂದ್ರಶೇಖರ್ ಪಾಟೀಲ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ವಸತಿ ನಿಲಯ ಹಾಸ್ಟೆಲಿನ ಮಕ್ಕಳು ಬಾಲಕ ಬಾಲಕಿಯರಿಗಾಗಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತರಂದು ಮಧ್ಯಾಹ್ನ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಹತ್ತನೇ ಬಾರಿ ಇದು ಕರ್ನಾಟಕದಲ್ಲಿ ನಡೀತಾ ಇದೆ ಹಾಗೂ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ ಈ ಒಂದು ಕೂಟ ನಡೆಸುವಂಥ ಉದ್ದೇಶ ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಮಕ್ಕಳನ್ನು ಒಂದು ಟ್ಯಾಲೆಂಟ್ ಹಂಟ್ ಅನ್ನುವಂಥ ಪದವನ್ನು ಕೊಟ್ಟು ಇದನ್ನು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಈ ಕ್ರೀಡಾಕೂಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದವರಿಗೆ ಒಂದು ಒಳ್ಳೆಯ ಅಂತ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಸಂಸ್ಥೆ ಎಸ್ ಫೋರ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಭೀಮಾ ಆರ್ಮಿ ಭಾರತೀಯ ಏಕತಾ ಮಷಿನ್ ಅನ್ನೋಂಥ ಒಂದು ಎಲ್ಲ ಸಂಕ ಸಂಕಲ್ಪವನ್ನು ಇಟ್ಕೊಂಡು ನಾವೆಲ್ಲರಿಗೂ ಒಂದು ಮಾಡುವಂಥ ಒಂದು ಕ್ರೀಡೆಯ ಭಾವ ಮನೋಭಾವನದಲ್ಲಿ ನಾವು ಮುಂದೆ ತರುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ವಿ ಇದರಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರಿಗೆ ಅವರಿಗೆ ಹೆಚ್ಚಿನ ತರಬೇತಿಯನ್ನು ನೀಡಿ ಅವರಿಗೆ ಮುಂದೆ ಬರುವ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಕೆಲಸಗಳನ್ನು ಮಾಡುವಂಥ ಸಂಕಲ್ಪವನ್ನು ನಾವು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಈ ಹೋದ ವರ್ಷ ಕೂಡ ನಾವು ಮಾಡಿದ್ದೀವಿ ಫಸ್ಟ್ ಟ್ಯಾಲೆಂಟ್ ಹಂಟನ್ನು ಮಾಡಿದಾಗ ಒಳ್ಳೆಯ ರೀತಿಯಿಂದ ತಮ್ಮ ಸಹಕಾರವನ್ನು ನೀಡಿ ತಮ್ಮೆಲ್ಲ ಆವಾಗ ಆಯ್ಕೆ ಆದಂಥ ಮಕ್ಕಳನ್ನು ಐದು ಮಕ್ಕಳನ್ನು ನಾವು ಅಶ್ವಿನಿ ನಾಚಪ್ಪ ಫೌಂಡೇಶನ್ಗೆ ಮತ್ತು ಚಂದ್ರಗಿ ಸ್ಪೋರ್ಟ್ಸ್ ಸ್ಕೂಲ್ ಅಲ್ಲಿಗೆ ಮತ್ತು ಇಲ್ಲಿ ಗುಲ್ಬರ್ಗದಲ್ಲಿರ್ತಂಥ ಸ್ಪೋರ್ಟ್ಸ್ ಹಾಸ್ಟೆಲಿಗೆ ಐದು ಮಕ್ಕಳನ್ನು ನಮ್ಮ ಟ್ಯಾಲೆಂಟಲ್ಲಿ ಬಂದಂಥ ಹುಡುಗರನ್ನ ಅಲ್ಲಿ ಆಯ್ಕೆ ಮಾಡಿ ಅವರನ್ನು ಅಲ್ಲಿ ಹಾಸ್ಟಲಿಗೆ ಕಳಿಸಿದ್ದೀವಿ ಹಾಗೆ ಎಜುಕೇಷನ್ ಮತ್ತು ಮುಂದೆ ಬರ್ತಕ್ಕಂಥ ನಮ್ಮ ಏನು ಈ ನಮ್ಮ ಕಲಬುರ್ಗಿ ಜ ಇದರಲ್ಲಿ ಕ್ರೀಡೆ ಅನ್ನೋದು ನಾವು ಭಾಳ ಹಿಂದಿದ್ದೀವಿ ಈ ಒಂದು ಹಾಸ್ಟೆಲ್ ಮುಖಾಂತರ ಏನು ಮಕ್ಕಳನ್ನು ನಾವು ಬೆಳೆಸಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಕಲಬುರಗಿ ನಗರದಲ್ಲಿ ಹೋದ ವರ್ಷ ಕೂಡ ಎಲ್ಲ ಕಲಬುರಗಿ ನಗರದ ಎಲ್ಲ ಸಹಕಾರವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ನಾವು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಮೂರು ದಿವಸದ ಕಾರ್ಯಕ್ರಮ ಈ ವರ್ಷವೂ ಕೂಡ ಎಲ್ಲ ಕಲಬುರಗಿ ಜನತೆ ಎಲ್ಲರೂ ಈ ಸಹಕಾರವನ್ನು ನೀಡಿ ಎಲ್ಲ ಈ ರೀತಿ ಕೂಡ ಇವತ್ತು ಈ ವರ್ಷವೂ ಕೂಡ ಅವರು ಸಹಕಾರ ಮಾಡಿದ್ದಾರೆ ಈ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಕ್ಕೆ ತಾವುಗಳು ಕೂಡ ಇದನ್ನು ಹೆಚ್ಚಿನ ಒಂದು ಈ ಸಂದರ್ಭದಲ್ಲಿ ದೇವೇಂದ್ರ ಬಾಲ್ಕ್ ಸತೀಶ್ ಆರ್ ಉಗ್ಗಿ ನಾಗರಾಜ್ ಗಾಯಕ್ವಾಡ್ ಇತರರು ಇದ್ದರು ಪ್ರೊಫೆಸರ್ ಕಾಶಿನಾಥ್ ಅಂಬುಲ್ಗಿ ಅವರ ಏಳು ದಶಕಗಳ ಮೇಲೆರಡು ವರ್ಷ ಪಯಣದ ನಿಮಿತ್ತ ನಲವತ್ನಾಲ್ಕು ಪುಸ್ತಕಗಳ ಲೋಕಾರ್ಪಣೆ ಮಹಾ ಸಂಭ್ರಮವನ್ನ ಇದೇ ತಿಂಗಳ ರಂದು ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಲೀಲಾಕಾ ಅಂಬಲ್ಗಿ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತೊಂಬತ್ತಕ್ಕೆ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಪ್ರೊಫೆಸರ್ ಕಾಶಿನಾಥ್ ಅಂಬಲ್ಗಿ ಅವರ ಏಳು ದಶಕಗಳ ಮೇಲೆರಡು ವರ್ಷ ಪಯಣದ ನಿಮಿತ್ತ ನಾಲ್ಕು ಪುಸ್ತಕಗಳ ಲೋಕಾರ್ಪಣೆ ಸಂಭ್ರಮವನ್ನು ಹಮ್ಮಿಕೊಂಡಿದ್ದು ಗಾಂಧಿಗಿರಿ ಆಯ್ ಲಂಡನ್ ಐಸಿರಿಯ ಐನೂರು ಮಿನಿ ಕವಿತೆಗಳು ಭಗತ್ ಸಿಂಗ್ ಬಸವಣ್ಣ ಅಕ್ಕ ಮಹಾದೇವಿ ಇನ್ನು ಅನೇಕ ಪುಸ್ತಕಗಳ ಲೋಕಾರ್ಪಣೆ ಮಾಡಲಾಗುವುದು ಎಂದು ಹೇಳಿದರು ಗ್ರಂಥ ಕೈಕೊಂಡು ಬರುತ್ತಿದೆ ಮೊದಲಿಗೆ ಆರು ಗ್ರಂಥಗಳು ನಂತರ ಡಜನ್ ಗ್ರಂಥಗಳು ಮತ್ತೊಮ್ಮೆ ಡಜನ್ ಮೇಲೊಂದು ಪುಸ್ತಕ ಈಗ ಸದ್ಯ ಕಾಶಿನಾಥ ಅಂಬಲ್ಗಿಯವರ ನಲವತ್ನಾಲ್ಕು ಪುಸ್ತಕಗಳು ಲೋಕಾರ್ಪಣೆ ಮಾಡುತ್ತಿರುವುದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತಿದೆ ಈ ನಲ್ವತ್ನಾಲ್ಕು ಗ್ರಂಥಗಳಲ್ಲಿ ಮಾಸ್ಟರ್ ಆದಿಪ್ ಬಿರಾದಾರರ ರೇಖೆಗಳು ಬಣ್ಣಗಳು ಎಂಬ ಗ್ರಂಥವೂ ಸೇರಿದೆ ಅದು ಒಬ್ಬ ಪುಟ್ಟ ಬಾಲಕನ ಚಿತ್ರಕಲೆಯ ಪ್ರತಿಭೆಯಾಗಿದೆ ವರ್ಷ ಎರಡು ಸಾವಿರಕ್ಕೆ ಗುಲ್ಬುರ್ಗಾ ವಿಶ್ವವಿದ್ಯಾಲಯವು ಪ್ರಕಾಶಕಿ ಪ್ರೊಫೆಸರ್ ಲೀಲಾ ಅಂಬಲ್ಗೆ ಅವರಿಗೆ ಪ್ರಗತಿ ಪ್ರಕಾಶನ ಸಂಸ್ಥೆಯಿಂದ ಪ್ರಕಟಿಸಿದ ಕನ್ನಡ ಪುಸ್ತಕಗಳು ಅತ್ಯುತ್ತಮ ಎಂದು ಪರಿಗಣಿಸಿ ಎರಡು ಸಾವಿರ ರೂಪಾಯಿಗಳ ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಗಿದೆ ಎಂದು ಹೇಳುತ್ತಾ ಈ ಖುಷಿ ತಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇವೆ ಇದರಲ್ಲಿ ಮೀಡಿಯಾದವರ ಪ್ರೀತಿ ಹಾಗೂ ಸಹಕಾರ ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಶಿನಾಥ್ ಅಂಬಲ್ಗೆ ಪ್ರೊಫೆಸರ್ ಆರ್ ಕೆ ಉಡುಗಿ ಮಾತನಾಡಿದರು ನಾಲ್ಕು ಪುಸ್ತಕಗಳ ಲೋಕಾರ್ಪಣೆ ಒಂದು ಮೆಗಾ ಕಾರ್ಯಕ್ರಮ ನಿಮಿತ್ತವಾಗಿ ತಮ್ಮೆಲ್ಲರ ನಾವು ಇದ್ದೀವಿ ಅದರಲ್ಲಿ ವಚನ ಸಾಹಿತ್ಯ ಕುರಿತಂತ ಡೆಲ್ಲಿಯ ಪ್ರಕಾಶಕರಿಂದ ಪ್ರಕಟವಾದಂತಹ ಒಂಬತ್ತು ಪುಸ್ತಕಗಳಿರ್ತವೆ ಮತ್ತು ಸ್ನೇಹಿತರೆ ತಾವು ಬಲ್ಲಂತೆ ಮೊದಲು ಮಕ್ಕಳಿಗಾಗಿ ಪುಸ್ತಕ ದಿನಕ್ಕೊಂದು ಕತೆ ಅಂತ ಬಂದಿ ಬರ್ತಿತ್ತು ಸುಮಾರು ಒಂದೊಂದು ಪುಸ್ತಕದಲ್ಲಿ ಮೂವತ್ತು ಕತೆಗಳಂತೆ ಹನ್ನೆರಡು ಪುಸ್ತಕ ಬಂದಿದೆ ಅಂದರೆ ಮುನ್ನೂರ ಅರವತ್ತೈದು ಪುಸ್ತಕ ಕತೆಗಳು ಬಂದದ್ದು ಆ ಹಿನ್ನೆಲೆಯಲ್ಲಿ ಎರಡನೇ ಮೂರನೇ ತರಗತಿಯಲ್ಲಿ ಓದುವಂಥ ಮಕ್ಕಳಿಗೆ ಓದುವ ಚಟ ಬಿತ್ತಂದರೆ ಅವರನ್ನು ಹಿಡಿಯೋರು ಯಾರು ಇರೋದಿಲ್ಲ ಅನ್ನೋ ನೆಪದಲ್ಲಿ ಇಲ್ಲಿ ಹನ್ನೆರಡು ಮಕ್ಕಳಿಗಾಗಿ ಪುಸ್ತಕಗಳು ಬರ್ತಾಯಿವೆ ಮಾಡೋದು ತೆಕ್ಕಿ ತೆಕ್ಕಿಗಟ್ಲೇ ಮಾಡೋದು ಕೆಲವು ದಿನಗಳ ಹಿಂದೆ ನೀವೇ ನೋಡಿದಿರಿ ಸಾಕ್ಷಿಯಾಗಿದ್ದೀರಿ ಮತ್ತು ಅದನ್ನು ವರದಿ ಕೂಡ ಮಾಡಿದಿರಿ ನಮ್ಮ ಸಿದ್ಧಲಿಂಗೇಶ್ವರ್ ಬುಕ್ ಡಿಪು ನೂರಾರು ಕೃತಿಗಳನ್ನು ಒಂದೇ ಸಲಕ್ಕೆ ಬಿಡುಗಡೆ ಮೊದಲು ಈಗ ಅದು ಪ್ರಕಾಶನ ಸಂಸ್ಥೆ ಈಗ ಒಬ್ಬ ವ್ಯಕ್ತಿ ಡಾಕ್ಟರ್ ಕಾಶಿನಾಥ್ ಅಂಬುಲಿಯವರು ತಮ್ಮವೇ ಆದಂಥ ನಲವತ್ತು ನಾಲ್ಕು ಕೃತಿಗಳನ್ನು ಏಕಕಾಲಕ್ಕೆ ಬಿಡುಗಡೆ ಇದ್ದಾರೆ ಆ ಕೃತಿಗಳ ವೈವಿಧ್ಯ ಮತ್ತು ವಸ್ತು ಭಾಷಾ ದೃಷ್ಟಿಯಿಂದ ಕೂಡ ಭಾಳ ಗಮನಾರ್ಹವಾದಂಥ ಸಂಗತಿಗಳನ್ನು ನಮ್ಮ ಮುಂದೆ ಇದೆ ಈ ಸಂದರ್ಭದಲ್ಲಿ ಮಾರುತಿ ಗೋಖುಲೆ ವಿ ದೇಸಾಯಿ ಇದ್ದರು ಜೇವರ್ಗಿಯ ಬಸವೇಶ್ವರ ಪಟ್ಟಣದಲ್ಲಿರುವ ಶಿಕ್ಷಕರ ಕಲಿಕಾ ಕೇಂದ್ರದಲ್ಲಿ ಸಾರ್ವಜನಿಕರಿಗಾಗಿ ಕಂಕಣ ಸೂರ್ಯಗ್ರಹಣ ವೀಕ್ಷಣೆ ಮಾಡಲು ಅಜಿಂ ಪ್ರೇಮ್ ಜೀಪ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿತ್ತು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಗ್ರಹಣ ವೀಕ್ಷಣೆಗಾಗಿ ಶಿಕ್ಷಕರಾದ ರಮೇಶ್ ಮಠದ್ ಹಾಗೂ ಅವಿನಾಶ್ ಅವರು ಟೆಲಿಸ್ಕೋಪ್ ಸಿದ್ಧಗೊಳಿಸಿದರು ಸರ್ಕಾರಿ ಕನ್ಯಾ ಹಿರಿಯ ಪ್ರಾಥಮಿಕ ಶಾಲೆ ವಿಜ್ಞಾನ ಶಿಕ್ಷಕರಾದ ಸಚಿನ್ ಕುಮಾರ್ ಹಿರೇಮಠ್ ಅವರು ಬಾಲ್ ಮೌಂಟ್ ಪ್ರೊಜೆಕ್ಟರ್ ಕನ್ನಡಿ ಚೂರು ಹಾಗೂ ಮೊಬೈಲ್ ಟ್ರೈಪಾಡ್ ಬಳಸಿ ಕಂಕಣ ಸೂರ್ಯಗ್ರಹಣ ವೀಕ್ಷಿಸಲು ಸಾರ್ವಜನಿಕರಿಗೆ ಮನೆ ಬಳಕೆಯ ಸಾಮಗ್ರಿಗಳನ್ನು ಬಳಸಿ ಗ್ರಹಣ ವೀಕ್ಷಣೆಯನ್ನು ಹೇಗೆ ಮಾಡುವುದು ಎಂದು ತಿಳಿಸಿಕೊಟ್ರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ನಿಂಗರಾಜ್ ಮುಲಿಮನಿ ಗ್ರಹಣವನ್ನ ವೀಕ್ಷಿಸುವುದರ ಮುಖಾಂತರ ಚಲನೆಯನ್ನ ನೀಡಿದರು ಸಚಿನ್ ಕುಮಾರ್ ಇರಾಮೆಟ್ ಅವರು ಕಂಕಣ ಸೂರ್ಯಗ್ರಹಣದ ಬಗ್ಗೆ ಹಾಗೂ ಗ್ರಹಣದ ಬಗ್ಗೆ ಇರುವ ಮೋಡತೆಗಳನ್ನು ತೊರೆದು ವೈಜ್ಞಾನಿಕ ರೀತಿಯಲ್ಲಿ ಗ್ರಹಿಸಬೇಕು ಮತ್ತು ಸೂರ್ಯಗ್ರಹಣವು ಆಕಾಶದಲ್ಲಿ ನಡೆಯುವ ನೆರಳು ಬೆಳಕಿನ ಆಟ ಹೊರತು ಯಾವ ಮೋಡ್ಡೆಗಳಿಗೆ ಅವಕಾಶ ನೀಡಬಾರದು ಎಂದು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಗ್ರಹಣದ ಬಗ್ಗೆ ಅರಿವನ್ನು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಸಿಆರ್ಪಿಗಳಾದ ರಾಜ್ಕುಮಾರ್ ಸುಂಬಡ ಅಪ್ಪು ಲಮಾಣಿ ಭೀಮ್ಶಂಕರ್ ಮಂಜುನಾಥ್ ಜೆ ಶಿಕ್ಷಕರಾದ ಪರಮಣ್ಣ ಕಲ್ಲಪ್ಪ ಬಡದಾಳ್ ರಾಘವೇಂದ್ರ ಮಲ್ಕಾಜಪ್ಪ ಬೋಯ್ಯಾರ್ ವೆಂಕಟರಾವ್ ಮುಜಮ್ದಾರ್ ಶಿವಾನಂದ್ ದ್ಯಾಮಗೊಂಡ ಶಿವಾನಂದ ದೇವರ್ನವದಗಿ ಸಂತೋಷ್ ಜಾಲವಾದಿ ರಾಜೇಶ್ವರಿ ಬಿಕೆ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸ್ಥಳೀಯ ಜನತೆ ಭಾಗಿಯಾಗಿದ್ದರು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗ್ರಾಮದ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಎಳಮವಾಸೆ ಅತಿ ಸಂಭ್ರಮದಿಂದ ಆಚರಣೆ ಮಾಡಿದ್ರು ರೈತರು ತಮ್ಮ ತಮ್ಮ ಹೊಲಗಳಿಗೆ ಕುಟುಂಬದ ಸದಸ್ಯರುಗಳ ಸಮೇತವಾಗಿ ತೆರಳಿ ಹೊಲದ ಸುತ್ತಮುತ್ತ ಸರಗ ಚೆಲ್ಲುವುದು ಓಲಾಯ್ಗ ಓಲಾಯ್ಗ ಚಲಂ ಪೋಲಾಯ್ಗ ಎನ್ನುತ್ತಾ ಸ್ವರ್ಗ ಚೆಲ್ಲುವುದರ ಮೂಲಕ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಕನೋಲಿ ಕರ್ಜಿಕಾಯಿ ಜೋಳದ ರೊಟ್ಟಿ ಎಳ್ಳುಹಚ್ಚಿದ ಸಜ್ಜೆ ರೊಟ್ಟಿ ಬಜ್ಜಿ ಪಲ್ಯ ಶೇಂಗಾ ಹಿಂಡಿ ಅಗಸಿ ಹಿಂಡಿ ಕರಿದ ಮೆಣಸಿನಕಾಯಿ ಹಾಲು ಹುಗ್ಗಿ ತುಪ್ಪ ಚಟ್ನಿ ಮೊಸರು ಜೋಳದ ಅನ್ನ ಅಂಬಲಿ ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳು ಭರ್ಜರಿ ಭೋಜನ ಸಹಿ ನಂತರ ನಂತರ ಜೋಕಾಲಿಯಾಡುವುದು ಹೊಲಗಳಲ್ಲಿ ಹಸಿ ಕಡಲೆಕಾಯಿ ನೆಂಕೆಕಾಯಿ ತೊಗರಿಕಾಯಿ ಅವರೇಕಾಯಿ ಬೋಳೊಡ್ಗಿ ಹಾಕಿ ತಿನ್ನುವುದು ಬಾರಿಕಾಯಿ ಸೌತೆಕಾಯಿ ಪುಟ್ಟೆದಕಾಯಿ ಬಟಾಣಿಕಾಯಿ ಕಬ್ಬು ತಿನ್ನುವುದರ ಜೊತೆಗೆ ಉತ್ತರ ಕರ್ನಾಟಕದ ರೈತರು ಈ ಹಬ್ಬವನ್ನ ಬಹು ಸಂತೋಷದಿಂದ ಆಚರಿಸುತ್ತಾರೆ ಒಂದು ಬುಟ್ಟಿಯಲ್ಲಿ ದೀಪ ಹಾಕಿ ಸಾಯಂಕಾಲ ನಾಲ್ಕು ಗಂಟೆಗೆ ತಮ್ಮ ಹೊಲದಲ್ಲಿ ಬೆಳೆದ ಕಡಲೆ ಜೋಳ ಕುಸಿಬೆ ವಿವಿಧ ರೀತಿಯ ಬೆಳೆಗಳನ್ನ ಕಟ್ಟಿಕೊಂಡು ಆಲ್ಬಲ್ 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 ಬೆಣ್ಣೆ ರೊಟ್ಟಿ ಇನ್ನ ಎನ್ನುತ್ತಾ ಗ್ರಾಮದ ಹನುಮಾನ್ ಮಂದಿರಕ್ಕೆ ಬಂದು ಬಾಜಾ ಬಾಜಾಂತ್ರಿಯೊಂದಿಗೆ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಸೌರಕನ್ನಡಿಯ ಮೂಲಕ ಗ್ರಹಣ ವೀಕ್ಷಣೆ ಮಾಡಲು ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಿಂದ ಸೂರ್ಯಗ್ರಹಣ ನೋಡಲು ಅವಕಾಶ ಕಲ್ಪಿಸಲಾಗಿತ್ತು ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಿಂದ ಸೂರ್ಯಗ್ರಹಣ ನೋಡಲು ಅವಕಾಶ ಕಲ್ಪಿಸಲಾಗಿತ್ತು ಟೆಲಿಸ್ಕೋಪ್ ಮೂಲಕ ಜನರು ನೋಡಿದ್ರು ಅದೇ ರೀತಿ ಸೌರ ಕನ್ನಡ ಮೂಲಕ ಗ್ರಹಣ ವೀಕ್ಷಣೆ ಮಾಡಿದ್ರು ಗ್ರಹಣ ಸಂದರ್ಭದಲ್ಲಿಯೇ ಬಿಸ್ಕಿಟ್ ಹಾಗೂ ಚಹಾ ಸೇವನೆ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ವಿಜ್ಞಾನ ಕೇಂದ್ರದ ಸಂವಹನಕಾರ ಸಾಬಯ್ಯ ಅವರು ಜಾಗೃತಿ ಮೂಡಿಸುತ್ತಿದ್ದಾರೆ ಒಂದು ಕಡೆ ಜಾಗೃತಿ ಮೂಡಿಸಿದರೆ ಮತ್ತೊಂದೆಡೆ ಜಿಲ್ಲೆಯಲ್ಲಿ ಮೌಢ್ಯತೆ ಮುಂದುವರೆದಿದೆ ನಗರದ ಹೊರ ಭಾಗದ ಭೀಮಾ ನದಿಯಲ್ಲಿ ಜನರು ನದಿಯೊಳಗೆ ಇಳಿದು ಜಪ ಮಾಡುತ್ತಿದ್ದಾರೆ ಅದೇ ರೀತಿ ಹೋಮ ಹವನ ಮಾಡಲಾಗುತ್ತಿದೆ ಮತ್ತೊಂದೆಡೆ ಓರ್ವ ಪುತ್ರನಿದ್ದರೆ ಎಕ್ಕೆ ಗಿಡಕ್ಕೆ ಪೂಜೆ ಮಾಡಬೇಕೆಂಬ ನಂಬಿಕೆ ಹಿನ್ನೆಲೆ ಪುತ್ರರು ಪೂಜೆ ಮಾಡುತ್ತಿದ್ದಾರೆ ಗ್ರಹಣ ಹಿನ್ನೆಲೆ ಮನೆಯಿಂದ ಜನ ಹೊರಬಾರದೆ ಮನೆಯಲ್ಲಿಯೇ ಜಪದಲ್ಲಿ ತೊಡಗಿದ್ರು ಇದರಿಂದ ಯಾದಗಿರಿ ನಗರ ಬಿಕೋ ಎನ್ನುತ್ತಿತ್ತು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ತಗ್ಗಿದೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸಿಲ್ಲ ಆ ಗ್ರಾಮದಲ್ಲಿ ಹುಟ್ಟಿನಿಂದ ಐದು ವರ್ಷದ ಬಾಲಕ ಅಂಗವಿಕಲತೆಯಿಂದ ಬಳಲುತ್ತಿದ್ದ ಸೂರ್ಯಗ್ರಹಣದ ನಿಮಿತ್ತ ಅಂಗವಿಕಲತೆ ಹೋಗಲಾಡಿಸಲು ತಿಪ್ಪೆಯಲ್ಲಿ ಹುತ್ತಿಟ್ಟ ಘಟನೆ ನಡೆದಿದೆ ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಶೀಮಾ ಬೇಗಂ ಮೊಮ್ಮಗ ಮೊಹಮ್ಮದ್ ಇಮ್ರಾನ್ ತಂದೆ ಉಷೇನ್ ಬಾಷಾ ತಾಯಿ ಇರ್ಫಾನ್ ಬೇಗಂ ಎನ್ನುವ ದಂಪತಿಗಳಿಗೆ ಐದು ವರ್ಷಗಳ ಹಿಂದೆ ಹುಟ್ಟಿದ ಮಗುವಿಗೆ ಕುಳಿತುಕೊಳ್ಳಲು ನಿಲ್ಲಲು ಬಾರದೆ ಮಲಗಿದಲ್ಲಿಯೇ ಮಲಗುವ ಪರಿಸ್ಥಿತಿ ಐದು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಅಂಗವಿಕಲಯತೆಯನ್ನು ತಡೆಗಟ್ಟಲು ಕುಟುಂಬಸ್ಥರು ಮುಂಬೈ ಹೈದರಾಬಾದ್ ಬೀದರ್ ಕಲಬುರ್ಗಿ ಸೇರಿದಂತೆ ಇತರೆ ನಗರಗಳ ಆಸ್ಪತ್ರೆಗಳಿಗೆ ತೆರಳಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಚಿಕಿತ್ಸೆಯನ್ನ ನೀಡಿದರು ಎಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಚಿಂಚೋಳಿ ತಾಲೂಕು ಕಲಬುರಗಿ ಡಿಸ್ಟಿಕ್ಕು ನನ್ನ ತಂಗಿ ಮಗನಾದ ಇಮ್ರಾನ್ ಎಮ್ ಡಿ ಇಮ್ರಾನ್ ಐದು ವರ್ಷದಿಂದ ಅಂಗವಿಕಲ ಆ ದೇವರ ಕಡೆಯಿಂದ ಆತನಿಗೆ ನಡೆಯೋಕ ಕೂಡ್ಲಕ ಊಟ ಮಾಡ್ಲಾಕ ಬರೋದಿಲ್ಲ ನಾನು ಇವಾಗ ಎಲ್ಲ ಕಡೆ ಹಾಸ್ಪಿಟಲಲ್ಲಿ ಭಾಳಷ್ಟು ರೊಕ್ಕ ಹಾಕಿದ್ದೀನಿ ಆಮೇಲೆ ಇವಾಗ ಗ್ರಹಣ ಇವಾಗ ಸೂರ್ಯಗ್ರಹಣ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅಂಥೇಳಿ ಸೂರ್ಯಗಿರಣ ಅಂತೇಳಿ ಇರ್ತದೆ ಅದ್ರ ಕಡೆಯಿಂದ ನಾನು ಒಂದು ಜಾಗದಲ್ಲಿ ತಿಪ್ಪಿಯಲ್ಲಿ ನನ್ನ ಹಳೇನಾದನಿಗೆ ಅವನಿಗೆ ಆ ತಿಪ್ಪಿಯಲ್ಲಿ ಕೂಡಿಸಿ ಅದರ ಜೊತೆಯಲ್ಲಿ ನಮ್ಮ ತಾಯಿ ತಂದೆ ಎಲ್ಲರು ಎಲ್ಲ ಕಡೆ ಭಾಳಷ್ಟು ಸಮಸ್ಯೆಗೊಳಿಸಿ ಭಾಳಷ್ಟು ದುಡ್ಡು ಹಾಕಿದ್ದೀವಿ ಇವಾಗ ಅದು ಲಾಸ್ಟು ಭಾಳ ದೊಡ್ಡರು ಹಿರಿಯರು ಎಲ್ಲರ ಕಡೆಯಿಂದ ಗಮನದಿಂದ ಇವಾಗ ಇದು ಒಂದು ಕೆಲಸ ಮಾಡಿ ನೋಡಿ ನೀವು ಒಂದ್ ಕಡೆಯಿಂದ ಆ ಕಾರಣದೇವೆ ಈ ಹಿಂದಿನಿಂದಲೂ ಹಿರಿಯರು ಹೇಳುವಂತೆ ಆಸ್ಪತ್ರೆಗಳಲ್ಲಿ ನೀಡುವ ಚಿಕಿತ್ಸೆಗೆ ಗುಣಮುಖರಾಗದಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಮೂಢನಂಬಿಕೆಗಳಿಗೆ ಮಾರು ಹೋಗುವುದು ಸಹಜವಾಗಿದೆ ಅದರಂತೆ ಗುರುವಾರದಂದು ಸೂರ್ಯಗ್ರಹಣದ ನಿಮಿತ್ತ ಹಿರಿಯರು ಹೇಳುವ ನಂಬಿಕೆಯಂತೆ ಐನೋಳಿ ಗ್ರಾಮದಲ್ಲಿ ಐದು ವರ್ಷದ ಬಾಲಕನಿಗೆ ಬೆಳಗಿನ ಜಾವ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ತಿಪ್ಪೆಯಲ್ಲಿ ಮುಚ್ಚಿರುವುದು ಗ್ರಾಮಸ್ಥರಿಗೆ ಅಚ್ಚರಿ ಮೂಡಿಸಿತು ಇದರಿಂದ ಸಾರ್ವಜನಿಕರು ತಂಡೋಪತಂಡವಾಗಿ ಆಗಮಿಸಿ ವೀಕ್ಷಿಸುತ್ತಿರುವುದು ವಿಶೇಷವಾಗಿ ಕಂಡುಬಂತು ಒಟ್ಟಾರೆಯಾಗಿ ಸಂಘ ಸಂಸ್ಥೆಗಳು ಸರ್ಕಾರ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಜಾಗೃತಿ ಮೂಡಿಸಿದರು ಮೂಢನಂಬಿಕೆ ಅಚ್ಚಳಿಯದೆ ಉಳಿದಿರುವುದು ಐದು ವರ್ಷದ ಬಾಲಕನಿಗೆ ತಿಪ್ಪೆಯಲ್ಲಿ ಮುಚ್ಚಿರುವುದು ನಮ್ಮ ಕಣ್ಣುಗಳಿಗೆ ಸಾಕ್ಷಿಯಾಗಿದೆ ಇನ್ನು ಮುಂದಾದರೂ ಸರ್ಕಾರಗಳು ಗಮನಹರಿಸಿ ಸಮಸ್ಯೆಗಳಿಂದ ಬಳಲುತ್ತಿರುವ ಕುಟುಂಬಸ್ಥರ ನೆರವಿಗೆ ಬಂದು ಮೂಢನಂಬಿಕೆಗಳಿಗೆ ಮಾರು ಹೋಗದಂತೆ ಜಾಗೃತಿ ಮೂಡಿಸಬೇಕು ಎಂಬುದೇ ಪ್ರಜ್ಞಾವಂತರ ಆಗ್ರಹವಾಗಿದೆ ವಿಶ್ವನಾಥ್ ಗಡ್ಡಿಮನಿ ನ್ಯೂಸ್ ರಿಪೋರ್ಟ್ ಚಿಂಚೋಳಿ ಕಂಕಣ ಸೂರ್ಯಗ್ರಹಣವನ್ನ ನೋಡಬೇಕೆನ್ನುವ ಉತ್ಸಾಹಿಗಳಿಗೆ ನಿರಾಶೆ ಮೂಡಿತ್ತು ಮೋಡಕವಿದ ವಾತಾವರಣ ಇರುವುದರಿಂದ ಜನರು ನಿರಾಸೆಯಾಗಿರುವುದು ಕಂಡುಬಂತು ಸೂರ್ಯಗ್ರಹಣದ ಸಮಯದಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು ಮೋಡ ಕವಿದ ವಾತಾವರಣದಿಂದ ಜಿಲ್ಲೆಯ ಜನರಿಗೆ ಸಿಗಲಿಲ್ಲ ಶತಮಾನದ ಕೊನೆಯ ಸೂರ್ಯಗ್ರಹಣ ನೋಡುವ ಭಾಗ್ಯ ಇದರಿಂದ ನಿರಾಶೆಗೊಂಡ ಜಿಲ್ಲೆಯ ಜನತೆ ಗ್ರಹಣದ ಸಮಯದಲ್ಲಿ ಜಿಲ್ಲೆಯ ಬಹುತೇಕ ಎಲ್ಲಾ ದೇವಸ್ಥಾನಗಳ ಬಾಗಿಲು ಹಾಕಿ ದೇವರ ಮೂರ್ತಿಗಳನ್ನ ಬಟ್ಟೆಯಿಂದ ಮುಚ್ಚಿ ಭಜನೆಯನ್ನ ಮಾಡಿದರು ಗ್ರಹಣ ಮುಕ್ತಾಯವಾದ ನಂತರ ವಿಶೇಷವಾದ ಅಭಿಷೇಕ ಮಾಡಿ ವಿಶೇಷವಾದ ಪೂಜೆಗಳನ್ನು ನಡೆಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಕಲಾವಿದನೊಬ್ಬ ಇಡೀ ರಾಜ್ಯವೇ ಆಶ್ಚರ್ಯ ಚಕಿತರಾಗುವ ಹಾಗೆ ಕಟ್ಟಿಗೆಯಲ್ಲಿ ಕೆತ್ತನೆ ಕೆಲಸ ಮಾಡುತ್ತಾ ಎಲೆಮರೆ ಕಾಯಿಯಂತೆ ಇದ್ದಾರೆ ಅದು ಯಾರು ಅಂತೀರಾ ಈ ಸುದ್ದಿ ನೋಡಿ ಅವರೇ ಬಸಪ್ಪ ಕಾಳಪ್ಪ ಬಡಗೀರ್ ಒಂದು ಆರು ಹತ್ತೊಂಬತ್ತೂರ ಐವತ್ತಾರರಲ್ಲಿ ಜನಿಸಿದ ಇವರು ಏಳನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಹೊಟ್ಟೆ ಪಾಡಿಗಾಗಿ ಬಡಗಿತನ ವೃತ್ತಿಯನ್ನ ಆರಂಭಿಸಿದ್ರು ಪ್ರಾರಂಭದಲ್ಲಿ ಕಟ್ಟಿಗೆಯ ಕೃಷಿ ಉಪಕರಣಗಳನ್ನ ತಯಾರಿಸುವುದು ಮತ್ತು ರಿಪೇರಿ ಕೆಲಸ ಮಾಡುತ್ತಿದ್ರು ನಂತರ ಮನೆಯ ಬಾಗಿಲು ಕಿಟಕಿ ಫರ್ನಿಚರ್ ಕೆಲಸ ಮಾಡತೊಡಗಿದ್ರು ಹಾಗೆಯೇ ಸೂಕ್ಷ್ಮ ಕೆತ್ತನೆ ಅಡೆಗೆ ಗಮನ ಹರಿಸಿದ್ರು ಬಸಪ್ಪ ಬಡ್ಗೇರ್ ಇವರ ಕೆತ್ತನೆಯ ಕಾರ್ಯದಲ್ಲಿ ಅವರ ಮಕ್ಕಳಾದ ಕಾಳಪ್ಪ ಸಿದ್ದಲಿಂಗ ಹಾಗೂ ಮೊಮ್ಮಗ ವಿಶ್ವನಾಥ್ ಇವರ ಜೊತೆಗೆ ಅವಶ್ಯಕತೆಗೆ ಅನುಗುಣವಾಗಿ ಹಾಳುಗಳನ್ನ ಕೆಲಸಕ್ಕೆ ತೆಗೆದುಕೊಂಡು ಮೊದಲನೇದಾಗಿ ಚಿಮ್ಮಡದ ಬನಶಂಕರಿ ದೇವಸ್ಥಾನಕ್ಕೆ ಎರಡನೇದಾಗಿ ಸಾವಳ್ಗಿ ಗ್ರಾಮದ ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಮೂರನೇದಾಗಿ ಕಲ್ಲೋಳಿ ಗ್ರಾಮದ ವಿಠ್ಠಲ್ ದೇವಸ್ಥಾನಕ್ಕೆ ನಾಲ್ಕನೇದಾಗಿ ಗದಗ ಜಿಲ್ಲೆಯ ಕಿತ್ತೂರು ಗ್ರಾಮದ ಸಿದ್ದಪ್ಪಜ್ಜನ ದೇವಸ್ಥಾನಕ್ಕೆ ಐದನೇದಾಗಿ ರೋಣ ತಾಲೂಕಿನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆರನೇದಾಗಿ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಅಲ್ಲಮಪ್ರಭು ದೇವಸ್ಥಾನಕ್ಕೆ ಎರಡನೇದಾಗಿ ಹರದನಹಳ್ಳಿಯ ತೋಂಟದ ಸಿದ್ದಲಿಂಗೇಶ್ವರ ಮಠಕ್ಕೆ ರಥ ತಯಾರಿಸಿದ್ದಾರೆ ಹೀಗೆ ಒಟ್ಟು ಏಳು ಕಟ್ಟಿಗೆಯ ರಥಗಳು ಹದಿನೇಳು ಸಿಂಹಾಸನಗಳು ನಾಲ್ಕು ಅಡ್ಡ ಪಲ್ಲಕಿಗಳು ಮೂರು ದೇವಸ್ಥಾನದ ದ್ವಾರ ಬಾಗಿಲುಗಳು ಒಂದು ಆನೆಯ ಮೇಲೆ ಕುಡಿಸುವ ಅಂಬಾರಿ ಈ ರೀತಿಯಾಗಿ ಕಟ್ಟಿಗೆಯಲ್ಲಿ ಸುಂದರ ಕೆತ್ತನೆ ಮಾಡಿ ಗಮನ ಸೆಳೆದ ಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದವರಾದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಅವರ ತಮ್ಮನ ಮಗಳಾದ ವಿಜಯಲಕ್ಷ್ಮಿ ಬಿದ್ರಿ ಅವರು ಐಎಎಸ್ ಅಧಿಕಾರಿಯಾಗಿದ್ದಾರೆ ಮಗನಾದ ವಿಜಯೇಂದ್ರ ಅವರು ಐಪಿಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶಂಕರ್ ಬಿದಿರಿಯವರ ತಮ್ಮನಾದ ರಾಜಶೇಖರ್ ಅವರ ಮಗಳು ಅಪೂರ್ವ ಅವರು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಹನ್ನೆರಡನೆಯ ಸ್ಥಾನ ಪಡೆದು ಕಂದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ ಪಿಯುಸಿ ವರೆಗಿನ ವಿದ್ಯಾಭ್ಯಾಸವನ್ನ ಬನಹಟ್ಟಿಯಲ್ಲಿ ಮುಗಿಸಿದ ಅಪೂರ್ವ ಬೆಂಗಳೂರಿನಲ್ಲಿ ಬಿಎ ಪದವಿ ಹಾಗೂ ಎಲ್ಎಲ್ ಬಿ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಿರಿಯ ಸಹೋದರಿ ಐಎಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದು ಐಎಎಸ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ವಿಜಯಲಕ್ಷ್ಮಿಯವರ ಸಲಹೆಯ ಮಾರ್ಗದರ್ಶನದೊಂದಿಗೆ ಅಪೂರ್ವ ತಮ್ಮ ಅಕ್ಕನ ಹಾಗೆ ಐಎಎಸ್ ಅಧಿಕಾರಿಯಾಗಬೇಕೆಂಬ ಛಲದೊಂದಿಗೆ ಕಠಿಣ ಅಭ್ಯಾಸ ಪ್ರಾರಂಭಿಸಿದರು ದೆಹಲಿಯಲ್ಲಿ ಆರು ತಿಂಗಳು ಕೋಚಿಂಗ್ ಪಡೆದಿದ್ದಕ್ಕೆ ಇಪ್ಪತ್ತು ಗಂಟೆಗಳವರೆಗೆ ಅಭ್ಯಾಸ ಮಾಡಿ ತಮ್ಮ ಗುರಿ ತಲುಪಲು ತಮ್ಮ ದೊಡ್ಡಪ್ಪ ಶಂಕರ್ ಬಿದಿರಿ ಅವರು ಪ್ರೇರಣೆ ತಂದೆ ರಾಜಶೇಖರ್ ಬಿದಿರಿ ತಾಯಿ ವಿಜಯಲಕ್ಷ್ಮಿ ತಮ್ಮನಾದ ಅಕ್ಷಯ್ ಅವರ ಪ್ರೋತ್ಸಾಹ ನನ್ನ ಕಠಿಣ ಅಭ್ಯಾಸಕ್ಕೆ ತೊಡಗುವಂತೆ ಮಾಡಿದವು ಅಣ್ಣ ಹಾಗೂ ಅಕ್ಕನ ಹಾಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಅಭಿಲಾಷೆ ಇದೆ ಎಂದು ಹೇಳಿದರು ತುಂಬಾ ಖುಷಿಯಾಗಿದೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಬಿಕಾಸ್ ಫ್ಯಾಮಿಲಿ ಇದ್ರು ಅಕ್ಕ ಅನ್ನ ಎಲ್ಲ ಅವರು ನನಗೆ ಏನು ಸತತವಾಗಿ ಪ್ರೇರಣೆ ಮಾಡ್ತಾ ಬಂದಿದ್ದಾರೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಸೊ ಅದರಿಂದ ಇಟ್ ಇಟ್ ವಾಸ್ ಪಾಸಿಬಲ್ ಆ್ಯಂಡ್ ಆಲ್ಸೋ ಬಿಟ್ ಆಫ್ ಹಾರ್ಡ್ ವರ್ಕ್ ಎಸ್ ಹಾಂ ಸ್ಟಡೀಸ್ ಮಾಡುವಾಗ ಆಪ್ಷನಲ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಸೊ ಅದರಲ್ಲಿ ಒಂದು ಬಿ ಎ ಎಮ್ ಎ ಲೆವೆಲ್ ನಾವು ಓದಬೇಕಾಗುತ್ತೆ ಅದ್ರಲ್ಲಿ ನಾನು ಆಂಥ್ರೋಪಾಲಜಿ ಅಂತ ಚೂಸ್ ಮಾಡಿದೆ ಮಾನವಶಾಸ್ತ್ರ ಅಂತ ಹೇಳಿ ಎಕ್ಸಾಮ್ಗೆ ನಾನು ಟೂ ತೌಸಂಡ್ ಸಿಕ್ಸ್ ಫಿಫ್ಟೀನ್ ನನ್ನ ಪಾಸ್ ಔಟ್ ಆಯಿತು ಲೋ ಗ್ರಾಜ್ಯುಯೇಟ್ ಆಗಿ ಅವಾಗ ನಾನು ಡೆಲ್ಲಿಗೆ ಹೋದೆ ಬ್ಯಾಕ್ವರ್ಡ್ ಕ್ಲಾಸಿಂದ ಸ್ಕಾಲರ್ಶಿಪ್ ಸಿಕ್ಕಿದ್ದು ಒಂದ್ ವರ್ಷ ಡೆಲಿ ಟ್ರೈನಿಂಗ್ ಮಾಡಿದೆ ಅದಾದ್ಮೇಲೆ ನಾನು ಬಂದು ಇಲ್ಲಿ ಎಕ್ಸಾಮ್ ಬರ್ದೆ ಸೆವೆಂಟೀನಲ್ಲಿ ಸೊ ಎಕ್ಸಾಮ್ ಓದೋವಾಗ ಏನಿಲ್ಲ ತಾಳ್ಮೆ ಇರಬೇಕು ಪೇಷನ್ಸ್ ಇರಬೇಕು ಪರ್ಸಿವರೆನ್ಸ್ ಇರಬೇಕು ಸೊ ಸತಿ ಆಗುತ್ತೆ ಎರಡ್ ಸತಿ ಆಗುತ್ತೆ ನಿರಾಶೆ ಆಗಬಾರ್ದು ಆತ್ಮವಿಶ್ವಾಸ ಕಳ್ಕೊಬಾರ್ದು ಮಾಡ್ತಾ ಇರಬೇಕು ಪ್ರಯತ್ನ ಸಿಗುತ್ತೆ ಪ್ರಯತ್ನ ಪ್ರತಿಫಲ ಸಿಗುತ್ತೆ ಸರ್ಕಾರ ನಂಗೆ ಯಾವ ಅಪರ್ಚುನಿಟಿ ಕೊಡುತ್ತೆ ಅದ್ರ ರೆಸ್ಪಾನ್ಸಿಬಿಲಿಟಿ ಫುಲ್ ತಗೊಂಡು ನಾನು ಮುಂದೆ ಕೆಲಸ ಮಾಡಕ್ ನೋಡ್ದೆ ನಮಸ್ಕಾರ ಇದೀಗ ನಿಮ್ಮ ಸಹೋದರಿಯವರು ಕೆಎಸ್ ನಲ್ಲಿ ಆಯ್ಕೆ ನಮ್ಮ ಸಹೋದರಿಯವರು ಈ ವರ್ಷ ಪರೀಕ್ಷೆಯಲ್ಲಿ ಹನ್ನೆರಡನೇ ರ್ಯಾಂಕ್ ಬಂದಿರೋದು ಬಹಳ ಸಂತೋಷದ ಸುದ್ದಿ ಆಗಿದೆ ಅವಳು ಬಿಎ ಮುಗಿಸಿದ ನಂತರ ನಾನು ಪ್ರೊಫೆಷನಲ್ ಕೋರ್ಸ್ ಲಾ ಮಾಡಿದ್ರು ಇಲ್ಲ ನಾನು ಎಕ್ಸಾಮ್ ಬರೀತೀನಿ ಅಂತ ಡಿಟರ್ಮಿನೇಷನ್ ಇಂದ ಕಳೆದ ನಾಲ್ಕೈದು ವರ್ಷದ ಸತತವಾಗಿ ಓದಿ ಡೆಲ್ಲಿ ಹೋಗಿ ಟ್ರೇನಿಂಗ್ ತಗೊಂಡ್ ಬಂದ್ರು ಕೂಡ ಯು ಪಿ ಎಸ್ ಜೊತೆಗೆ ಅನ್ನು ಮಾಡಿ ಅದರಲ್ಲಿ ಹನ್ನೆರಡನೇ ರ್ಯಾಂಕ್ ಕೊಡೋದು ಮಹಿಳೆಯರಲ್ಲಿ ಮೂರನೇ ರ್ಯಾಂಕ್ ಕೊಡೋದು ಅಮನ್ ನಾವಟೆ ಎಂಬ ಯುವಕ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯ ಅವರ ವಿಡಿಯೋ ಹಾಗೂ ಫೋಟೋಗಳನ್ನು ಬಳಸಿ ಮೂವರಿಗೆ ಅವಮಾನವಾಗುವಂತಹ ಸ್ವತಃ ವಿಡಿಯೋದಲ್ಲೇ ಬಂದು ಅಸಭ್ಯ ವರ್ತನೆ ಮಾಡುವುದರ ಮುಖಾಂತರ ಟಿಕ್ ಟಾಕ್ ಹೀರೋ ಆಗಲಿಕ್ಕೆ ಹೋಗಿ ಆತ ಮಾಡಿರುವ ವಿಡಿಯೋ ಸಾಕ್ಷಿಯಾಗಿ ನಿಂತಿದೆ ಹಲವಾರು ಕಾರಣಗಳಿಂದ ದೇಶ ಒತ್ತಿ ಉರಿತಾ ಇದೆ ಮತ್ತು ದೇಶದ್ರೋಹಿ ಕೆಲಸ ಮಾಡಿದಕ್ಕೆ ಎಷ್ಟೋ ದೇಶದ್ರೋಹಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ತಕ್ಕ ಪಾಠ ಕಲಿಸಿದ್ದು ನಾವು ನೋಡಿದ್ದೀವಿ ಆದರೆ ಇಷ್ಟೆಲ್ಲ ಗೊತ್ತಿದ್ದರೂ ಸಹ ಇಲ್ಲಿ ಒಬ್ಬ ಕಿಡಿಗೇಡಿ ಅಮನ್ ಅವಾಟೆ ಎಂಬ ಯುವಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ವಿಡಿಯೋ ಹಾಗೂ ಫೋಟೋಗಳನ್ನು ಬಳಸಿ ಮೂವರಿಗೆ ಅವಮಾನವಾಗುವಂತೆ ಸ್ವತಃ ವಿಡಿಯೋದಲ್ಲಿ ಬಂದು ಅಸಭ್ಯ ವರ್ತನೆ ಮಾಡುವುದರ ಮುಖಾಂತರ ಟಿಕ್ ಟಾಕ್ ಹೀರೋ ಆಗಲಿಕ್ಕೆ ಹೋಗಿ ದೇಶದ್ರೋಹಿಯಾಗಿ ಬಿಟ್ಟಿರುವುದು ಆತ ಮಾಡಿರುವ ವಿಡಿಯೋ ಸಾಕ್ಷಿಯಾಗಿದೆ ಇನ್ನು ಈ ಕಿಡಿಗೇಡಿ ಅಮನ್ ಅವಾಟೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದ ನಮಾಜಮಾಳ ಬಡವಾಣಿಯ ನಿವಾಸಿ ಎಂದು ತಿಳಿದು ಬಂದಿದ್ದು ಈತನ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಷ್ಟೊತ್ತು ನೀವು ನೋಡಿರೋದು ಕಲ್ಯಾಣ ಕರ್ನಾಟಕ ಎಕ್ಸ್ಪ್ರೆಸ್ ಹೀಗೆ ನೋಡ್ತಾ ಇರಿ ಧನ್ಯವಾದಗಳು